ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದಲ್ಲಿ ಕರ್ನಾಟಕ ಕಾರ್ಮಿಕ ಇಲಾಖೆಯ ವತಿಯಿಂದ ಅರ್ಹ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಎಜುಕೇಷನ್ ಕಿಟ್ ವಿತ್ ಅನಿಮೇಟೆಡ್ ಯೋಜನೆಯಡಿ ಲ್ಯಾಪ್ಟಾಪ್ ವಿತರಣಾ ಕಾರ್ಯಕ್ರಮ ಜರುಗಿತು. ಹೊಸದುರ್ಗ ತಾಲೂಕು ಕಾರ್ಮಿಕ ಇಲಾಖೆಯು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪ ಭಾಗವಹಿಸಿ ಅರ್ಹ ಫಲಾನುಭವಿಗಳ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಿಸಿದರು. ಕಾರ್ಮಿಕ ಇಲಾಖೆಯು ನೀಡುವ ಹಲವು ಸೌಲಭ್ಯಗಳ ಯೋಜನೆಯಡಿ ಲ್ಯಾಪ್ಟಾಪ್ ವಿತರಣಾ ಕಾರ್ಯಕ್ರಮವು ಒಂದು ವಿಶೇಷ ಸೌಲಭ್ಯವಾಗಿದ್ದು ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಕರೆ ನೀಡಲಾಯಿತು. ಇಲಾಖೆಯ ಕಾರ್ಯವೈಖರಿ ಮತ್ತು ಲೇಬರ್ ಕಾರ್ಡ್ ನೀಡುವ ವಿಷಯದಲ್ಲಿ ಆಗುತ್ತಿರುವ ನ್ಯೂನತೆಗಳನ್ನು ಪರಿಶೀಲಿಸಿ ಸೂಕ್ತ ಸಂದರ್ಭದಲ್ಲಿ ಈ ಕುರಿತು ಸರ್ಕಾರದ ಗಮನ ಸೆಳೆದು ಕ್ರಮ ಜರುಗಿಸಲಾಗುವುದು ಎಂದು ಶಾಸಕ ಬಿಜಿ ಗೋವಿಂದಪ್ಪ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಮಕ್ಕಳ ಕಾರ್ಮಿಕರ ಈ ಸಮಸ್ಯೆಯಲ್ಲಿ ಅನೇಕ ಲೋಕದಂತ ಮಾಡಿದ್ದೆ ಎಲ್ಲವನ್ನು ಅವರೇ ಹೇಳಿದ್ದಾರೆ. ಹೇಳಲಿಕ್ಕೆ ಅವಕಾಶ ಇರಲಿಲ್ಲ. ಕಳಸಾಲಿನಲ್ಲಿ ಭಾರಿ ಅವ್ಯವಹಾರಗಳು ಪ್ರತಿನಿತ್ಯ ಇದ್ರ ಬಗ್ಗೆ ಸಾಕಷ್ಟು ದೂರುಗಳು ಬರ್ತಾ ಇತ್ತು. ಆದರೂ ಕೂಡ ಎಲ್ಲವನ್ನೂ ಕೂಡ ಸರಿಪಡಿಸ್ಲಿಕ್ಕೆ ಸಾಧ್ಯತೆ ಆಗಲಿಲ್ಲ. ಇವತ್ತು ರಾಜಕಾರಣ ಕೂಡ ಸೇರ್ತದೆ. ಈ ಸಂಘಟನೆ ಎಲ್ಲ ನೋಂದಾಯಿತ ಕನ್ನಡ ಕಾರ್ಮಿಕರ ಪೋಷಕರು ಮತ್ತು ಮಕ್ಕಳನ್ನು ಇಲ್ಲಿ ಕರೆಸಿ 25 ಜನ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಶಿಕ್ಷಣ ಬರೀ ಶ್ರೀಮಂತ ಸ್ವತ್ತಲ್ಲ, ಶಿಕ್ಷಣ ಬಡವ ಸ್ವತ್ತು ಆಗಬೇಕು. ಕಟ್ಟಡ ಕಾರ್ಮಿಕರು ಕಾರ್ಮಿಕರಾಗಿ ಉಳಿಬಾರ್ದು. ಅವ್ರ ಮಕ್ಕಳು ಕೂಡ ಶಿಕ್ಷಣವಂತರಾಗಿ ಶಿಕ್ಷಣದಿಂದ ಅವರು ಈ ನಾಡ ನಾಡ್ತಕ್ಕಂಥ ತ್ವರೆಗಳು ಪ್ರಭಾವ ಆಗಲಿ. ಪ್ರಭಾವವಾಗಿರದೆ ಸಾವಕಾರಾಗಿರದೆ ಕಟ್ಟಡ ಕಾರ್ಮಿಕರಾಗೇ ಇರೋದು. ಇದೆಲ್ಲವನ್ನು ಕೂಡ ಅದಕ್ಕೆ ನಮ್ಮ ಈಗಿನ ಭಾರತ ದೇಶದ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸಂದರ್ಭದಲ್ಲಿ ಕೇಂದ್ರದ ಕಾರ್ಮಿಕ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಈ ಕಟ್ಟಡದಿಂದ ಕಮಿಷನ್ ಮಾಲೀಕರಿಂದ ಹಣ ವಸೂಲಿ ಮಾಡ್ತಕ್ಕಂಥ ಹೊಸ ಕಾನೂನನ್ನು ಜಾರಿ ತಂದ್ರೆ ಅವನು ಹೋಗೇನಪ್ಪ ಇದ್ರೆ ಹೋಗ್ತಾರ ಮತ್ತೆ ಪಾರ್ಟಿ ಹೇಳ್ಕೊಂತಾರೆ. ಆ ಸಂದರ್ಭದಲ್ಲಿ ಕಮ್ಮಿ ಕಟ್ಟಡ ಕಟ್ಟತಕ್ಕಂಥವ್ರು ಕೂಡ ಕಾರ್ಮಿಕರಿಗೆ ಇದ್ದಿಷ್ಟು ಹಣ ತೆಗಿಬೇಕು ಅಂತೇಳಿ ಹೊಸ ಕಾನೂನು ಜಾರಿ ತಂದವರು ಜಾರಿ ಮಾಡಲಿಕ್ಕೆ ಮೊದಲನೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವತ್ತು ಪ್ರಾರಂಭ ಆದ ಮೇಲೆ 1,000 ಕೋಟಿ ಈಗ ನಿಮ್ಮ ಇದರಲ್ಲಿ 9,500 ಕೋಟಿ ಹಣ ಕಾರ್ಮಿಕ ಇಲಾಖೆಯ ಹಣ ಇದೆ. ಬಹುಶಃ ಇಷ್ಟೊಂದು ಬೃಹತ್ ಮೊತ್ತದ ಹಣ ಇದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಇಷ್ಟೊಂದು ಬೃಹತ್ ಪ್ರಮಾಣದ ಹಣ ಇರ್ತಕ್ಕಂಥ ಇಲಾಖೆಯಲ್ಲಿ ಈಗಾಗಲೇ 34,000 ಜನ ನೋಂದಾಯಿತ ಕಾರ್ಮಿಕರಿದ್ದಾರೆ. ಇದರಲ್ಲಿ ಹೆಣ್ಣು ಮಕ್ಕಳು 19,000 ಜನ ಮಕ್ಕಳಿಂದ ಹೇಳ್ತಿದ್ದ 13,000 ಜನ ಹೆಣ್ಣು ಮಕ್ಕಳಿದ್ದಾರೆ. ಎಲ್ಲ ಕಾರ್ಮಿಕರ ಮಕ್ಕಳಿಗೆ ಪೋಷಕರಿಗೆ ಸುಮಾರು ಎಷ್ಟು ಕಾರ್ಯಕ್ರಮ 9 ಕಾರ್ಯಕ್ರಮಗಳು ಇವತ್ತು ಇಲಾಖೆಯಲ್ಲಿ ನಿಂತಾರೆ. ಈ 9 ಕಾರ್ಯಕ್ರಮಗಳನ್ನು ಕೂಡ ತಲುಪಿಸ್ತಕ್ಕಂಥ ಕೆಲಸವನ್ನು ಇಲಾಖೆ ಮಾಡ್ತಾ ಇದೆ. ಈ ಇಲಾಖೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನೈಜ ಕಟ್ಟಡ ಕಾರ್ಮಿಕರು ನೈಜ ಕೂಲಿ ಕಾರ್ಮಿಕರು ಅವ್ರನ್ನ ಹೊರತುಪಡಿಸಿ ಉಳಿದವ್ರನ್ನ ಕೂಡ ತೋರಿಸ್ಲಿಕ್ಕೆ ಪ್ರಯತ್ನ ನಡೀತಾ ಇದ್ದಾರೆ. ತಪ್ಪಿಲ್ಲ ಇಂಥವಾಗ ಅವಕಾಶ ಮಾಡಿ ಕೊಡಬಾರ್ದು. ಕಾರ್ಮಿಕರು ನಟ್ಟ ಮುಖ ದುಡಿತಲೇ ಇರೋದು.
ಸುಖ ಬೇರೆ ಅನುಭವಿಸೋದು, ಕಾರ್ಮಿಕ ಅದೇ ಇರ್ತಕ್ಕಂಥ ಸುಖ ಅನುಭವಿಸೋದು ಇದು ಆಗ್ಬಾರ್ದು. ಇದನ್ನು ನಾವು ಪಠಿಸ್ಲೇಬೇಕು. ಇದಕ್ಕೆ ಸಪೋರ್ಟು ಕೂಡ ಮಾಡಬಾರ್ದು. ಯಾರು ಸಪೋರ್ಟ್ ಮಾಡ್ತಾರೋ ಅಂಥ ಸಂಘಟನೆಯಿಂದ ಈ ಇಲಾಖೆಯಿಂದ ದೂರ ಇರೋದು. ಬಾರಿ ಜನ ಇದ್ದಾರೆ, ಬಾರಿ ಜನ ಕಾರ್ಮಿಕ ಅಲ್ಲೇ ಇರ್ತಕ್ಕಂಥವ್ರು ಕೂಡ ಕರ್ಕೊಂಡು ಸೂಚಿಸಿ ಇಲಾಖೆಯಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ಅವ್ರಿಗೆ ಅಂದ ಕಾರ್ಮಿಕರಿಗೆ ಅಂದ ಇದು ಕೂಡ ಕೆಲವು ಕಡೆ ನಡೀತಾ ಇದೆ. ನಮ್ಮ ಗಮನದಲ್ಲಿದೆ. ಎಸ್ ಹೇಳಿದ್ರೆ ಈಗಲೇ ಹೇಳಬಲ್ಲೆ, ಅದ್ರ ಬೇಡ ಅಂತ ಯಾರಿದ್ದಾರೆ ಅವ್ರನ್ನ ಇಲಾಖೆ ನಮ್ಮನ್ನು ಕೂರಿಸಿ ಅವ್ರು ದೂರ ಇಟ್ಟು ವಂಚಿತರಾಗಿರ್ತಕ್ಕಂಥ ನೈಜ ಕಾರ್ಮಿಕರಿಗೆ ಇದರ ಸವಲತ್ತುಗಳನ್ನು ತಲುಪಿಸ್ತಕ್ಕಂಥ ಕಾರ್ಯ ಆಗಬೇಕು. ಕಾರ್ಮಿಕರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವ ಹಲವು ಸಂಘಟನೆಯ ಪದಾಧಿಕಾರಿಗಳು ಕೂಡ ಭಾಗವಹಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವೇದಿಕೆಯಲ್ಲಿ ಹಂಚಿಕೊಂಡರು. ಈ ಒಂದು ಯೋಜನೆಗಳು ಸಾಕಷ್ಟು ಸಾರಿ ನಮ್ಮ ಕಾರ್ಮಿಕ ಮಂಡಳಿಯಿಂದ ಅನುಷ್ಠಾನಗೊಂಡಿದೆ. ಅದೇ ರೀತಿ ಬಂದಂತಹ ಸಾಕಷ್ಟು ಯೋಜನೆಗಳು ಕೂಡ ಸಾಕಷ್ಟು ಕಾರ್ಮಿಕರಲ್ಲಿ ತರುತ್ತಲೇ ಅದೇ ರೀತಿ ಬಾಕಿ ಕೂಡ ಹೋಗಿದೆ. ಈ ಉಳಿದಿರ್ತಕ್ಕಂಥ ಯೋಜನೆಗಳು ಈಗಾದರೂ ನಮ್ಮ ಕಾರ್ಮಿಕ ಮಂಡಳಿ ಕಾರ್ಮಿಕರನ್ನ ಗುರುತಿಸಿ ನೈಜವಾಗಿ ಕೊಡ್ತಕ್ಕಂಥದ್ರಲ್ಲಿ ಸಫಲವಾಗಿ ಅಂತ ಕೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಹೊಸದುರ್ಗ ತಾಲೂಕಲ್ಲಿ ಈ ಹಿಂದಿನ ಸರ್ಕಾರ ಇದ್ದಾಗ ಏನಾಯಿತು ಅಂತಂದರೆ ಸಾಕಷ್ಟು ಕುರ್ಕಿಟ್ಗಳು ಸಾಕಷ್ಟು ಟೂಲ್ಕಿಟ್ಗಳು ಇವೆಲ್ಲ ಏನಾಯಿತು ಅಂತಂದರೆ ಸಾಕಷ್ಟು ಕಾರ್ಮಿಕ ತಲುಪಲೇ ಇಲ್ಲ. ಆದಷ್ಟು ಸ್ವಲ್ಪ ಕಾರ್ಮಿಕ ತಲುಪಿದ್ರು ಇನ್ನಷ್ಟು ಅವರ ಕುಟುಂಬದಲ್ಲಿ ಅವರ ಒಂದು ಸ್ಥಳೀಯ ಮುಖಂಡತ್ವದಲ್ಲಿ ಅವರಿಗೆ ಬೇಕಾದಂತಹ ಒಂದು ಕಾರ್ಮಿಕರಿಗಾಗಿರ್ಬೋದು ಇಲ್ಲ ಅನ್ಯ ಕಾರ್ಮಿಕರಿಗಾಗಿರ್ಬೋದು ತಪ್ಪತಕ್ಕಂಥ ವ್ಯವಸ್ಥೆಗಳಾಗಿದ್ದಾವೆ. ಅದೇ ರೀತಿ ಈ ಸರಿ ನಾನು ಬಿಜೆಪಿಯವರ ಹತ್ರ ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಆಯ್ಕೆಯಲ್ಲಿ ಹೊಸದುರ್ಗ ತಾಲೂಕಲ್ಲಿ ಇರ್ತಕ್ಕಂಥ ಸಮಸ್ತ ನೈಜ ಕಾರ್ಮಿಕರಿಗೂ ಸೌಲಭ್ಯಗಳು ದೊರೆಯಲಿ. ಅದೇ ರೀತಿ ಇಲ್ಲಿರ್ತಕ್ಕಂಥ ಕಾರ್ಮಿಕರು ಸ್ಥಳೀಯ ಕಾರ್ಮಿಕರು ಹಾಗೂ ಇಲ್ಲಿರ್ತಕ್ಕಂಥ ಮುಖಂಡರಲ್ಲಿ ಯಾವುದೇ ರೀತಿ ಒಂದು ವ್ಯತ್ಯಾಸ ಇಲ್ಲ. ನಾವು ಕೂಡ ಕಾರ್ಯಕರ್ತ ಮಾಡಿ ಇವತ್ತೊಂದು ಕಾರ್ಮಿಕ ಮುಖಂಡರಾಗಿ ಹೊರವನ್ನು ಕೊಡ್ತಾ ಇದ್ದೀವಿ. ಅದಕ್ಕೂ ಕೂಡ ಸಾಕಷ್ಟು ನಾವು ನೀವು ಸಹಕಾರ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಇಲಾಖೆಯ ವತಿಯಿಂದ ಫಲಾನುಭವಿಗಳಿಗೆ ಸಿಗಬಹುದಾದ ಹಲವು ಯೋಜನೆಗಳ ಕುರಿತು ಅಧಿಕಾರಿಗಳು ಮಾಹಿತಿ ನೀಡಿದರು. ಒಂದು ಕಟ್ಟಡ ವತಿಯಿಂದ ನಿರ್ಮಾಣ ಕಾರ್ಮಿಕ ಮಂಡಳಿಗೆ ಯಾವುದೇ ಒಂದು ಕಟ್ಟಡ ನಿರ್ಮಾಣ ಆಗ್ಬೇಕಾದ್ರೆ ಟೋಟಲ್ ವೆಚ್ಚಕ್ಕೆ ಒಂದು ಶೇಕಡ ಒಂದರಷ್ಟು ಸೆಸ್ ಅನ್ನ ಸಾರ್ವಜನಿಕರಿಂದ ಸಂಗ್ರಹ ಮಾಡ್ತಿದ್ವಿ ಸರ್. ಅದು ಈಗ ನಮ್ಮ 2007 ಇರುವಂತೂ ಸಹ ಸುಮಾರು 1.9 ಕೋಟಿ ನಮ್ಮಲ್ಲಿದೆ ಸರ್. ಅದರ ಮೂಲಕವಾಗಿ ಸುಮಾರು 14 ಯೋಜನೆಗಳನ್ನ ನೋಂದಾಯಿತ ಕಟ್ಟಡ ಕಾರ್ಮಿಕರು ಮತ್ತು ಅವಲಂಬಿತ ಕುಟುಂಬಕ್ಕೆ ಕೊಡ್ತಾ ಇದ್ವಿ ಸರ್. 1996 ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೇಂದ್ರ ಸಚಿವರಾದ್ಮೇಲೆ ಕಾರ್ಮಿಕ ಮಂತ್ರಿಗಳಾದ್ಮೇಲೆ ಇವತ್ತು ಕೇಂದ್ರ ಸರ್ಕಾರದ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕ ಮಂಡಳಿಯ ಕೇಂದ್ರ ಒಂದು ಕಾಯ್ದೆಯನ್ನು ರೂಪಿಸಿ ಅದಕ್ಕೆ ನಿರ್ದೇಶಿತವಾಗಿ ಆಯಾ ರಾಜ್ಯ ಸರ್ಕಾರಗಳ ನಿಯಮಗಳನ್ನು ರೂಪಿಸಿ ಇವತ್ತು ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಕೊಡುವುದನ್ನು ಉದ್ದೇಶಿಸಿಕೊಸ್ಕರ ಈ ಯೋಜನೆಯನ್ನು ಜಾರಿಗೊಳಿಸಿದೆ ಸರ್. 2006 ಕರ್ನಾಟಕ ಸರ್ಕಾರ ನಿಯಮಗಳನ್ನು ಪ್ರಾರಂಭ ಮಾಡಿ 2007 ಗೋಡ ಸ್ಥಾಪನೆ ಮಾಡ್ತದೆ. ಅದರ ಪೂರ್ತಿಯಾಗಿ ಒಂದು ಆರ್ಥಿಕ ಕ್ರೋಢೀಕರಣ ಮಾಡೋದಕ್ಕೋಸ್ಕರ ಯಾವುದೇ ವ್ಯಕ್ತಿ ಒಂದು ಮನೆ ನಿರ್ಮಾಣ ಮಾಡ್ತಕ್ಕಂಥದ್ದು ಸ್ವಂತ ಮನೆ ಆಗಿದ್ರೆ 10 ಬೇರೆ ಇದ್ರೆ ಅವ್ರು 1% ಒಳ್ಳೆ ಕಾಸು ಎಸ್ಟಿಮೇಟ್ಗೆ ಸೆನ್ಸಲ್ಲ ಆಯಾ ಒಂದು ಮಂಜೂರಾತಿ ಅಧಿಕಾರಿಗಳು ಏನು ಸ್ಥಳೀಯ ನಗರಸಭೆ ಆಗ್ಬೋದು ಪಂಚಾಯತಿ ಆಗ್ಬೋದು ಅಲ್ಲಿ ಅವರು ಪರ್ಮಿಷನ್ ಕೊಡ್ಬೇಕಾದ್ರೆ ಅದಕ್ಕೆ ತಗ್ಗಿಸ್ತಕ್ಕಂಥ ಟೋಟಲ್ ಕಾಸು 1%ಗೆ ಒಂದು ಡ್ಯೂರಿಯನ್ ಕೊಟ್ಟು ಅದು ಪರ್ಮಿಷನ್ ತಗೋಬೇಕಾಗುತ್ತೆ. ಆ ರೀತಿ ಕ್ರೋಢೀಕರಣ ಆಗಿರ್ತಕ್ಕಂಥ ಹಣದಲ್ಲಿ ಇವತ್ತು ಈ ಒಂದು ಸಾಮಾಜಿಕ ಭದ್ರತೆ ಯೋಜನೆಗಳನ್ನ ಜಾರಿಗೊಳಿಸ್ತೀವಿ ಸರ್. ಈಗಾಗಲೇ ಇಲಾಖೆಯ ಕಷ್ಟ ನಷ್ಟ ಸುಖ ದುಃಖಗಳನ್ನ ಎಲ್ಲರೂ ಕೂಡ ಮಾತಾಡಿದ್ರು. ಕಾರ್ಮಿಕ ಇಲಾಖೆ ಬಹಳ ಸಂಪನ್ಮೂಲವಾದಂತ ಇಲಾಖೆ, ಎಲ್ಲರಿಗೂ ಬೇಕು ಮೂಲಭೂತ ಸೌಕರ್ಯ.
ಆದರೆ ಕಷ್ಟಪಡ್ತಕ್ಕಂಥ ಜನಕ್ಕೆ ಅಭಿವೃದ್ಧಿ ಬೇಕು. ಅಭಿವೃದ್ಧಿ ಬೇಕು ಅಂದರೆ ಅದರ ಇಲಾಖೆಯ ಸಹಕಾರವನ್ನು ಕೊಟ್ಟಂತ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು ಆದಂತಹ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಇಷ್ಟೆಲ್ಲ ಸಹಕಾರ ನಮಗೆ ಬಂದು ಒದಗ್ತಿದೆ ಅಂದ್ರೆ ಆ ಸರ್ಕಾರದ ಸಚಿವರಿಗೆ ನಾವೆಲ್ಲರೂ ಸೇರಿ ಇವತ್ತು ತುಂಬಲದ ಧನ್ಯವಾದವನ್ನ ಸಮರ್ಪಿಸೋಣ. ಹಾಗೆ ನಮ್ಮ ಸನ್ಮಾನ್ಯ ಗೋವಿಂದಪ್ಪ ಸಾಹೇಬರು 2013 ಇಂದ 18 ತನಕ ಸನ್ಮಾನ್ಯ ಶಾಸಕರಾದಂತ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರು ಇರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಕಾರ್ಮಿಕ ಇಲಾಖೆಗೆ ನಿಮ್ಮ ಹೆಸರನ್ನ ನೋಂದಾಯಿಸ್ರಿ ಅಂತಂದು ಅವರೇ ಎಷ್ಟೋ ಹಣವನ್ನ ಕೂಡ ಕೊಟ್ಟು ಉಚಿತವಾಗಿ ನೋಂದಣಿಯನ್ನ ಮಾಡಿಸಿದ್ದ ನಾನು ಕಣ್ಣಾರೆ ಕಂಡಿದ್ದೀನಿ. ಬಂದು ಇಂಥ ಒಳ್ಳೆಯ ಸವಲತ್ತು ಪಡೆಯತಕ್ಕಂತ ಇಲಾಖೆ ಒಳಗೆ ಇವತ್ತು ಕಟ್ಟಡ ಕಾರ್ಮಿಕರು ಬಹಳಷ್ಟು ನ್ಯೂನತೆಗಳನ್ನ ನಾವು ನಡೀತಕ್ಕಂತ ಸಂದರ್ಭದಲ್ಲಿ ಅನುಭವಿಸ್ತೀವಿ. ಆ ಅನುಭವಿಸ್ತಕ್ಕಂತ ಫಲ ಸಿಗಬೇಕು. ಅದು ಗೊತ್ತಾಗೋದಿಲ್ಲ, ನಾವು ಅಪಘಾತಕ್ಕೀಡಾಗ್ತೀವಿ, ನಮಗೆ ನೋವಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ನಾವು ಚೆನ್ನಾಗೇ ಇರ್ತೀವಿ ಅಂತಲೇ ಬಯಸ್ತೀವಿ. ಸಂದರ್ಭ ನಮ್ಮನ್ನ ಬಿಕೋ ಕೊಟ್ಟೆ ತಗೊಂಡು ಹೋಗ್ತಕ್ಕಂಥ ದಿನಮಾನಗಳು ನಮಗೆ ಬಂದಿರ್ತವೆ. ಅದಕ್ಕೆ ಸರ್ಕಾರ ಕಾರ್ಮಿಕ ಇಲಾಖೆಯನ್ನ ಸೃಷ್ಟಿ ಮಾಡು. ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಮಿಕ ನಿರೀಕ್ಷಕರಾದ ರಾಜಣ್ಣ, ಚೈಲ್ಡ್ ಲೇಬರ್ ಇನ್ಸ್ಪೆಕ್ಟರ್ ಸತೀಶ್, ಇಲಾಖೆಯ ಸಿಬ್ಬಂದಿ ವರ್ಗ, ವೇದಿಕೆಯಲ್ಲಿ ಮುಖಂಡರಾದ ಆಗ್ರೋ ಶಿವಣ್ಣ, ನಾಯಿಗೆರೆ ಚಂದ್ರಶೇಖರ್, ಕೆಸಿ ನಿಂಗಪ್ಪ, ಜಂತಿಕೊಳ್ಳಲು ರಾಜಣ್ಣ, ಲಕ್ಕಿಹಳ್ಳಿ ಮುದ್ದಪ್ಪ ಮತ್ತು ಕಾರ್ಮಿಕರ ಪರ ಸಂಘಟನೆಯ ಎಂಡಿ ಶಫಿ, ಮೋಹನ್ ಗುಜ್ಜಾರ್, ಹೆಚ್ಎನ್ ಚಂದ್ರಶೇಖರ್, ಇಸ್ಮಾಯಿಲ್, ಕೋಡಿಹಳ್ಳಿ ರಮೇಶ್, ಹೆಗ್ಗೆರೆ ಸ್ವಾಮಿ, ಇಮ್ತಿಯಾಜ್ ಮತ್ತು ಫಲಾನುಭವಿಗಳು ಭಾಗವಹಿಸಿದ್ದರು. ಇದು ನಿಮ್ಮ ಧ್ವನಿ.